ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ತ್ವಚೆ ಆಗೋ ಕನಸು ಕಾಣ್ತಾ ಇದೀಯಾ? ಏಯ್, ಯಾವತ್ತಿದ್ರು ಸಾನಿಯಾನೇ ನಮ್ಮ ಮನೆ ಸೊಸೆ. ನಡಿ ಆಚೆ ಸಾನಿಯಾ. ಇಷ್ಟೆಲ್ಲ ಮಾಡಿದ ಅಂಜಲಿ ನೀನ್ ನೋಡ್ಬೇಕು ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಆ ಶೂರ್ಪನಕ್ಕೆ ಸಾನಿಯಾ ನೀನ್ ನೋಡಕ್ ಬಿಡ್ಲೇ ಇಲ್ಲ ಕಣೋ. ಆಚೆ ಕಳಿಸ್ಬಿಟ್ರು, ನಾನು ಏನು ಮಾಡಕ್ಕಾಗ್ಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡೋರಾಕಿ. ರಾಖಿ, ಏ ರಾಖಿ, ಏ ನಿಂತ್ಕೊಳ್ಳೋ, ನಿನ್ನ ದಮ್ಮಯ್ಯ ರಾಖಿ. ರಾಖಿ, ನನ್ನ ಮಾತು ಕೇಳಪ್ಪ. ರಾಖಿ, ಎಲ್ಲಿ ಹೋಗ್ತಿದ್ಯಾ? ಏನಂದ್ರೆ ನೀವು ನನ್ನ ಕಣ್ಣಿಗೆ ನೀವ್ಯಾರು ಮನುಷ್ಯರ ತರ ಕಾಣಲ್ಲ ಅಂತ ಕೇಳಿದ್ರಲ್ವಾ? ಇಲ್ಲ, ನನ್ನ ಕಣ್ಣಿಗೆ ನೀವ್ಯಾರು ಮನುಷ್ಯರ ತರ ಕಾಣ್ತಾನೆ ಇಲ್ಲ. ಅಯ್ಯೋ, ಅದಕ್ಕೆ ಮನುಷ್ಯತ್ವ ಇರೋರ ಹತ್ರ ಹೋಗ್ತಾ ಇದ್ದೀನಿ. ರಾಖಿ, ಅದೇನಾಯ್ತು ಅಂತಂದ್ರೆ ಅಂಜಲಿ ಇಲ್ಲಿ ಬಂದೇ ಇಲ್ಲ ಅಂತ ನನ್ನ ಮೇಲೆ ಕಿಂಚಿತ್ತು ಪ್ರೀತಿ ಇಲ್ಲದೆ ಸಾನಿಯಾ ಸುಳ್ಳು ಸುಳ್ಳು ಹೇಳ್ತಾ ಇದ್ರು. ನೀವೆಲ್ಲ ಬಾಯಿ ಮುಚ್ಕೊಂಡಿದ್ರಲ್ಲ, ನಿಮಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಕಲ್ಮನ್ಸ ನಿಮ್ದು? ರಾಖಿ, ಅಂಜಲಿ ನಿನ್ ಲೈಫ್ ಇಂದ ದೂರ ಹೋಗ್ಬೇಕು ಅಂತ ನಾವ್ ಯಾರು ಹೇಳಲಿಲ್ಲ. ಇನ್ಮೇಲೆ ಯಾರು ಹಾಗೆ ಹೇಳೋ ಹಾಗಿಲ್ಲ. ಅಂಜಲಿ ನನ್ನ ರಕ್ತದಲ್ಲಿ ಬೆರ್ತೋಗ್ಬಿಟ್ಟಿದ್ದಾರೆ. ನಾನ್ ಬದುಕಿರೋದೇ ಅಂಜಲಿ ಕೊಟ್ಟಿರೋ ಜೀವದಾತು ರಕ್ತದಿಂದ, ನನ್ನ ಹೃದಯ ಹೊಡ್ಕೋತಿರೋದೇ ಅವ್ರ ತ್ಯಾಗದಿಂದ. ಅದಕ್ಕೋಸ್ಕರ ನಾನು ಇನ್ಮೇಲೆ ಬದುಕೋದೆ ಅಂಜಲಿಗೋಸ್ಕರ. ಮಾತ್ ಮಾತ್ಕೋ ಅಂಜಲಿ, ಅಂಜಲಿ ಸ್ಟಾಪ್ ಇಟ್ ರಾಕಿ. ಏನ್ ಮಹಾತ್ಯಾಗ ಅವಳ್ದು? ಅಂಜಲಿ ಕಾಲಿನ ಧೂಳಿಗೂ ಸಮ ಇಲ್ಲ ನೀನು. ಇಲ್ಲ ರಾಕಿ, ಏನೇ ಹೇಳಿದ್ರು ನಾ ನಿನ್ನ ಹೋಗಕ್ ಬಿಡಲ್ಲ. ಇಷ್ಟು ದಿನ ನೀನ್ ನನ್ನ ಫ್ರೆಂಡು ಅಂತ ಸುಮ್ನೆ ಇದ್ದೆ, ಇನ್ ನಿನ್ ಮಾತ್ ಕೇಳಕ್ ಸಾಧ್ಯನೇ ಇಲ್ಲ. ದಾರಿ ಬಿಡೆ. ಇಲ್ಲ ರಾಕಿ, ನೀನ್ ಏನೇ ಹೇಳಿದ್ರು ನಾ ನಿನ್ನ ಹೋಗಕ್ ಬಿಡಲ್ಲ. ನನ್ ಮೇಲೆ ಅಧಿಕಾರ ಚಲಾಯಿಸ್ತ. ಇದೇ ಕೊನೆ. ಇನ್ಮೇಲೆ ನನ್ನ ಅಂಜಲಿ ಮಧ್ಯೆ ಏನಾದರೂ ಬಂದ್ರೆ ಕೊಲೆ ಮಾಡ್ಬಿಡ್ತೀನಿ. ನನ್ನ ಅರ್ಥ ಮಾಡ್ಕೋ ರಾಕಿ. ದೇವ್ರು ನೋಡಕ್ ಹೋಗ್ತಿರೋ ಭಕ್ತನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ. ರಾಕಿ, ಇಷ್ಟಪಡೋರ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ನನ್ನ ಮಗ ಈ ಸ್ಥಿತಿಗೆ ಬರೋದಿಕ್ಕೆ ನೀನೇ ಕಾರಣ. ನೀನು ನನ್ನ ಮನೆ ಸೊಸೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಸಾನಿಯಾ, ಕತ್ತ ಹಿಡಿದು ಆಚೆ ತಳ್ಳು. ರಾಖಿ ಬಾಪ, ಇನ್ಮೇಲೆ ಇವನು ನನ್ನ ಪರ್ಮಿಷನ್ ಇಲ್ದೆ ಹಂಗೆಲ್ಲ ಒಳಗಡೆ ಬರೋ ಆಗಿಲ್ಲ. ನಾನು ನನ್ನ ಅಂಜಲಿ ನೋಡಕ್ಕೆ ನಿಮ್ ಪರ್ಮಿಷನ್ ಯಾಕ್ರಿ ಬೇಕು? ನಿನ್ನ ಅಂಜಲಿನ? ಅವಳೇ ನಿನ್ ಹೆಂಡತಿನ? ಹೆಂಡತಿ ಆಗೋಳು. ನೋಡಪ್ಪ ರಾಖಿ,
ನೀನ್ ಅಂಜಲಿನ ಲವ್ ಮಾಡ್ತಾ ಇರೋದು ಮದುವೆ ಮಾಡ್ಕೋಬೇಕು ಅಂತಿರೋದು ಒಳ್ಳೆ ವಿಷಯನೇ. ಆದ್ರೆ ಇದಕ್ಕೆ ನಿನ್ನೊಬ್ಬನ ಒಪ್ಪಿಗೆ ಸಾಲದು, ನಿನ್ ಮನೆಯವ್ರ ಒಪ್ಪಿಗೆನೂ ಬೇಕು. ಏನಜ್ಜಿ ಅವರು ಹೊಸದಾಗಿ ಏನೇನೋ ಹೇಳ್ತಾ ಇದಾರೆ? ಅಂಜಲಿನ ಕರೀರಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಮಾ, ನೀ ಸುಮ್ನೆ ಇರಮ್ಮ. ನೀ ಹಿಂಗ್ ಆತ್ರ ಪಟ್ಟೆ ನಿನ್ ಮಗಳನ್ನ ಯಾವನ್ನೋ ತಲೆಮಾಸನ್ನು ಕೊಟ್ಟು ಅನುಭವಿಸಿದ್ದು ಅಷ್ಟ ಬೇಗ ಮರ್ತೋಯ್ತಾ? ನಿನ್ ಮೊಮ್ಮಗಳ ಲೈಫು ಹಂಗೆ ಹಾಳಾಗ್ಬೇಕಾ? ನೋಡ್ರಾಕಿ, ಮನೆಯವ್ರ ಜೊತೆ ಬಂದು ಹೆಣ್ ಕೇಳು. ನಾನೇ ಮುಂದೆ ನಿಂತು ನಿಮ್ ಮದುವೆ ಮಾಡಿಸಿ ನನ್ ಖರ್ಚಲ್ಲೇ ಹನಿಮೂನ್ ಕಳಿಸ್ತೀನಿ ನಿಮ್ಮನ್ನ. ನಾ ಹೇಳಿ ಸರಿ ತಾನೆ ಅಮ್ಮ? ವಯಸ್ಸಲ್ಲಿ ದೊಡ್ಡವ್ರು ಅಂತ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆರ್ಡರ್ ಮಾಡ್ತೀರೇನ್ರಿ? ಅಂಜಲಿ ನೋಡಕ್ ನಿಮ್ ಪರ್ಮಿಷನ್ ಬೇಕೇನ್ರಿ? ಏನೋ ನಮ್ಮಪ್ಪನ್ಗೆ ಎದುರು ಮಾತಾಡ್ತೀಯ? ಬಾಯ್ ಮುಚ್ಕೊಂಡು ಕೈ ತೆಗಿಯೋ ಲೈ. ಮಗನ್ಗೆ ಆವಾಜ್ ಆಗ್ತೀಯ? ಅಂಜಲಿ, ಅಂಜಲಿನ ಮದುವೆ ಆಗ್ಬೇಕು ಅಂತ ನನ್ನ ನಾಯಿ ತರ ಕಾಯ್ತಾ ಇದ್ರೆ ಇವನ್ ಯಾವನೋ ಬಂದು ಅವಳನ್ನ ತಪ್ಕೊಂಡು ನಿಂತಿದ್ದಾನೆ. ಅಪ್ಪ, ಏನಿದೆ ಅಸಹ್ಯ? ಓಡ್ಸೋದ್ ಬಿಟ್ಟು ನನ್ನ ಹತ್ರ ಏನ್ ಹೇಳ್ತಿದ್ಯಾ? ನಿನ್ನ ಸಾಯಿಸ್ಬಿಡ್ತೀನಿ. ಅಂಜಲಿ, ಒಳಗಡೆ ಹೋಗು. ಅದನ್ ಹೇಳಕ್ಕೆ ನೀವ್ ಯಾರು? ನಾನ್ ನಿನ್ ಸೋದ್ರ ಮಾವ. ನನಗೆ ನಿಮ್ ಯಾವ ಸಂಬಂಧನೂ ಬೇಡ ಅಂತ ಹೇಳ್ದೆ ತಾನೆ. ಏ ಮುದುಕಿ, ನಿನ್ ಮೊಮ್ಮಗಳು ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ರೆ ನೀನ್ ನಿಂತ್ಕೊಂಡು ತಮಾಷೆ ನೋಡ್ತಿದ್ಯಾ? ನೋಡಪ್ಪ ಜೆಂಟಲ್ಮನ್, ನಿನಗ್ ಅಂಜಲಿ ಬೇಕು ಅಂದ್ರೆ ನಿಮ್ ಮನೆಯವ್ರ ಜೊತೆ ಹೆಣ್ ಕೇಳೋಕೆ ಇಲ್ಲಿಗ್ ಬಾ. ಅಲ್ಲಿಗೆ ಖೇಲ್ ಕತಮ್ ನಾಟಕ್ ಬಂದ್. ನನ್ ಲೈಫ್ ನ ಡಿಸೈಡ್ ಮಾಡೋದಿಕ್ಕೆ ನಿಮ್ಗೆ ಯಾರೀ ಕಾಂಟ್ರಾಕ್ಟ್ ಕೊಟ್ಟಿದ್ದು? ನನ್ ರಾಕಿ ಮೇಲ್ ಕೈ ಮಾಡಿ ನಿಮ್ ಮೇಲಿರೋ ಅಷ್ಟೋ ಇಷ್ಟೋ ಮರ್ಯಾದೆನ ನೀವ್ ಕಳ್ಕೊಂಡಿದ್ದೀರಾ? ನನ್ ಇವರನ್ನೇ ಮದ್ವೆ ಆಗೋದು. ವಿಷಯದಲ್ಲಿ ನೀವ್ ಯಾರಾದ್ರೂ ತಲೆ ಹಾಕಿದ್ರೆ ನಾನ್ ಸುಮ್ನೆ ಬಿಡಲ್ಲ. ನಿಮ್ ಕೆಲ್ಸನ ನೀವ್ ನೋಡ್ಕೊಳ್ಳಿ. ಕೇಳಿದ್ಯಾ? ಕಿವಿ ತಂಪಾಯ್ತಾ? ನಮ್ ಮನೆಯವ್ರ ಜೊತೆ ಬಂದು ಅಂಜಲಿನ್ ಕೇಳ್ಬೇಕಷ್ಟೇ ತಾನೆ. ರಾಕಿ ಅದಲ್ಲ. ಅಂಜಲಿ, ಯು ಡೋಂಟ್ ವರಿ, ಎಲ್ಲ ಆಗುತ್ತೆ.
ಅಂಜಲಿ, ಯಾಕೆ ಅಳ್ತಾ ಇದೀಯಾ? ಈಗೇನಾಗಿದೆ ಅಂತದ್ದು? ಏನಾಯ್ತಾ? ನನ್ನ ಜೀವನ ಹಾಳು ಮಾಡಕ್ಕೆ ಪರ್ಮಿಷನ್ ಕೊಟ್ಟಿದ್ಯಲ್ಲ ನಿನ್ ಮಗನ್ಗೆ, ಇನ್ನೇನಾಗ್ಬೇಕು? ಮಾಧವ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂಜಲಿ? ನಿಮ್ಮಮ್ಮನ ಜೀವನ ಹಾಳಾದಂಗೆ ನಿನ್ ಜೀವನನು ಹಾಳಾಗ್ಬಾರ್ದು ಅಂತ ಅವನ ಯೋಚನೆ, ಅದ್ ತಪ್ಪ? ನನ್ ಜೀವನದ ಬಗ್ಗೆ ಮಾತಾಡಕ್ಕೆ ಅವನ್ಗೇನ್ ಹಕ್ಕಿದೆ? ಫಸ್ಟ್ ಆಫ್ ಆಲ್, ಇನ್ನೊಬ್ರ ಜೀವನ ಸರಿ ಮಾಡೋಕೆ ಯೋಗ್ಯನ ಅವನು? ನನ್ ಬಕ್ಕನೆ ನಾಶ ಮಾಡ್ತೀನಿ ಅಂತ ಸಾರಿ ಸಾರಿ ಹೇಳಿದ ಅಯೋಗ್ಯ ಅವನು.